ಫ್ರೆಂಡ್ಸ್, ನೀವು ನೋಟಬೇಕು ಪರ್ಮಿಂಗೇಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು, ಇಲ್ಲೇ ಟಗರದ 16 ಮರಿಗಳು ಅವೆಲ್ಲ ತರಬೇಕಾದ್ರೆ ಒಂದೊಂದು 4.5 ಸಾವಿರ ಕೊಡ್ತಾಯಿದ್ವಿ. ಆಮೇಲೆ ಒಂದೊಂದು ಮರಿಯನ್ನು 10 ಸಾವಿರಕ್ಕೆ ಮಾರಿದ್ವಿ ಫ್ರೆಂಡ್ಸ್. ಸೊ ಯಾರಾದರೂ ಆ ಟಗರ್ ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಲ್ಲೇ ಇದ್ದೇವೆ, ಹಿಂದಿನ ವೀಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, ಟಗರ್ ಮರಿಗಳು ನಿಮಗೆ ಗೊತ್ತಾಗುತ್ತವೆ. ಸೊ ಇಲ್ಲಿ ನೋಡ್ಬೋದು ಒಂದು ಗೋಡ ಒಂದು ತೋರಿಸ್ತದೆ, ನಿಮ್ಗೆ ಹೊಸ ಟೈಪ್ ಮಾಡಿವೆಲ್ಲ ಫಸ್ಟಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಫ್ರೆಂಡ್ಸ್ ಟಗರ್ ಫೀಡಿಂಗ್ಗೋಸ್ಕರ ಮಾಡಿರೋದು ಶೆಡ್ ಇದೆ. ಓನ್ಲಿ ಜಸ್ಟ್ ಅವಕ್ಕೆ ಆಹಾರವನ್ನು ಧಾನ್ಯವನ್ನು ಇಡಕ್ಕೆ ಮಾಡ್ತಿದ್ದೆ. ನಿಮ್ಗೆ ತೋರಿಸ್ತೇನೆ ನೋಡಿ ಒಂದು ಯಾವ ಥರ ಮಾಡಿದೆ ಅಂತೇಳಿ. ಈ ಥರ ಸೆಟ್ರ್ ಮಾಡಿದ್ದೇವೆ ಫ್ರೆಂಡ್ಸ್, ಪದರದಿಂದ ಸ್ವಲ್ಪ ಹ್ಯಾವಿ ಅನಿಸುತ್ತದೆ. ಸೊ ಸೈಡ್ಕ ಎಲ್ಲ ಇನ್ನು ಮಾಡಿಲ್ಲ, ಸ್ವಲ್ಪ ಇನ್ನ 70% ಆಗಿದೆ, ಇನ್ನು 30% ಉಳಿದಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಆ ಸೈಡು ಮತ್ತು ಈ ಸೈಡು ಇನ್ನು ಸೈಡ್ ಪಾತ್ರ ಹಾಕಿಲ್ಲ, ಈ ಸೈಡ್ ಅಷ್ಟು ಹಾಕಿವು. ಮಳೆ ಜಾಸ್ತಿ ಈ ಕಡೆಯಿಂದ ಬರ್ತದೆ. ಇಲ್ಲಿ ನೋಡ್ಬೋದು ತೊಗರಿ ಹೊಟ್ಟು ಫ್ರೆಂಡ್ಸ್, ಸ್ಟಾಕ್ ಮಾಡಿಟ್ಟು ಬಿಜಾಪುರದಿಂದ ತೊಗರಿ ಹೊಟ್ಟು ಈ ಥರ ತೆಳಗಡೆ ಪರ್ಷೆ ಹಾಕಿ ಮಾಡಿದ್ದೆವು ಫ್ರೆಂಡ್ಸ್. ನಿಮಗೆ 200 ಮರಿ ಟಗರದ ಶೆಡ್ ಫಾರ್ಮ್ ತೋರಿಸ್ತೇನೆ ನೋಡು ಅಂತ ಫ್ರೆಂಡ್ಸ್. ಇದನ್ನು ಮಾತ್ರ ಮೊದಲಿನಿಂದ ವೀಡಿಯೋ ಮಾಡಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಯಾವ ಥರ ಯಾವ ಏನು ಮಾಡ್ತೇವೆ ಅಂತೇಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಸ್ಟಾರ್ಟ್ ಆಗ್ತಾಯಿದೆ, ಇವಾಗ ತಾನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. 200 ಮರಿಗಳನ್ನು ಹಾಕುವಂಥ ಶೆಡ್ ಇದೆ, ಜಾಸ್ತಿ ಮಳೆ ಬರೋ ಕಾರಣ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು ಈ ಥರ ಫ್ರೆಂಡ್ಸ್ ಎಲ್ಲ ಸ್ಕೆಚ್ ಆಗಿದ್ದು. ಈ ವೀಡಿಯೋಗಳೇನಲ್ಲ ಡೈಲಿ ಡೈಲಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್, ತುಂಬ ದಿನ ಆಯಿತು ಅಪ್ಡೇಟ್ ಮಾಡಿರೋಕ್ಕೆಲ್ಲ ವೀಡಿಯೋಗಳು. ಸೊ ಇನ್ನು ಮುಂದೆ ಡೈಲಿ ಡೈಲಿ ಶೆಡ್ ಬಗ್ಗೆ ನಿಮಗೆ ಯಾವ ಥರ ಏನೇನು ಮಾಡ್ತೀವಿ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಶೆಟ್ರ್ ಕುಣಿಸಿದ್ದೇವೆ ಫ್ರೆಂಡ್ಸ್. ಸೊ ಈ ಮುಂದಿನ ವೀಡಿಯೋಗಳಲ್ಲಿ ಯಾವ ಥರ ಏನೇನು ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಗೋಡೌನ್ ಇದೆ, ಒಂದು ಗುಂಟೆ ಇದೆ ಫ್ರೆಂಡ್ಸ್, 31 ಉದ್ದ, 31 ಅಗಲ, 31 ಇದೆ ಅದು. ಸೊ ಇನ್ನೂ ಜಾಸ್ತಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ, ಯಾವ್ದಾದ್ರು ಟಗರ್ ಸಾಕಾಣಿಕೆ ಮಾಡಿದ್ರೆ. ಹಾಗೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿರಿ, ಇನ್ನೊಬ್ಬರಿಗೆ ಇನ್ಫಾರ್ಮೇಷನ್ ಕೊಡೋದು ಹೆಲ್ಪ್ ಆಗುತ್ತೆ ತುಂಬ. ನಿಮ್ಗೆ ಏನಾದರೂ ಕ್ವಶನ್ಗಳಿದ್ರೆ ಕಮೆಂಟ್ ಮಾಡಿ ಮತ್ತೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್, ನೋಡಿರಲಿ. ಒಟ್ಟು ಕುಂಬಳಕಾಯಿ ಇದ್ದು ಎಲ್ಲ ಆಗಿ ಮಾಡಿದ್ವಿ ಫ್ರೆಂಡ್ಸ್. ಹಾಕಿ ಕುಂಬಳಕಾಯಿ ಬಗ್ಗೆನೂ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಸೊ ಧನ್ಯವಾದ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿರಿ, ಧನ್ಯವಾದ.